ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಹೇಳಿಕೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅನೇಕ ನಾಯಕರಿಗೆ ಕಗ್ಗಂಟಾಗಿ ಪರಿಣಮಿಸಿದ್ದ ಬಿಟ್ ಕಾಯಿನ್ ಪ್ರಕರಣವನ್ನ ಮರು ತನಿಖೆಗೆ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಗೆ ಬಂದಿದೆ. ಅನೇಕ ಕಾಂಗ್ರೆಸ್ ನಾಯಕರ ಒತ್ತಾಯ ಇದಾಗಿತ್ತು. ಇದೀಗ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಬಿಟ್ ಕಾಯಿನ್ ಹಗರಣವನ್ನ ತನಿಖೆ ಮಾಡಲಿಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚನೆ ಮಾಡ್ತಾ ಇದೆ. ತನಿಖಾಧಿಕಾರಿಯಾಗಿ ಮನೀಶ್ ಕಬೀರ್ಕರ್ ಅವರನ್ನ ನೇಮಕ ಮಾಡಿದ್ದಾರೆ. ಬಿಟ್ ಕಾಯಿನ್ ಪ್ರಕರಣ ಮರು ತನಿಖೆಗೆ ಆದೇಶ. ಸಿಸಿಬಿ ಇಂದ ಫೈಲ್ಗಳು ಬಂದ ನಂತರ ಎಸ್ಐಟಿ ತನಿಖೆ ಆಗುತ್ತೆ. ಎಸ್ಐಟಿ ಯ ತನಿಖಾಧಿಕಾರಿಯಾಗಿ ಮನೀಶ್ ಕಬೀರ್ಕರ್ ಅವರನ್ನ ನೇಮಕ ಮಾಡಿದೆ ರಾಜ್ಯ ಸರ್ಕಾರ. ಮರು ತನಿಖೆಗೆ ಇದೀಗ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಗೆ ಬಂದಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದ್ದ ಅವತ್ತಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಬುಡಕ್ಕೆ ಬಿದ್ದಿದ್ದಂತಹ ಹಗರಣ, ಅವತ್ತಿನ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರ ಮನೆ ತನಕ ಹೋಗಿದ್ದಂತಹ ಹಗರಣ, ಈ ಹಗರಣವನ್ನ ಮರು ತನಿಖೆ ಮಾಡಬೇಕು ಅಂತ ಬಹುತೇಕ ಕಾಂಗ್ರೆಸ್ ನಾಯಕರು ಒತ್ತಾಯ ಮಾಡಿದ್ರು. 2015-16 ಈ ಹಗರಣ ಇದೆ. ಆದರೆ ರಾಜಕಾರಣ ಲೇಪನಗೊಂಡಿದ್ದು 2021, ಅದು ಪ್ರಿಯಾಂಕಾ ಖರ್ಗೆ ಮಾಡಿದಂತ ಒಂದು ಟ್ವೀಟ್ನಿಂದ. ಈಗ ಆ ಬಿಟ್ ಕಾಯಿನ್ ಪ್ರಕರಣವನ್ನ ಮರು ತನಿಖೆಗೆ ಒಪ್ಪಿಸಿದೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ಭರವಸೆ ಕೊಟ್ಟಿದ್ರು, ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ಎಲ್ಲ ಹಗರಣಗಳನ್ನ ನಾವು ಮರು ತನಿಖೆ ಮಾಡ್ತೀವಿ ಅಂತ. ಅದರ ಮುಂದುವರೆದ ಭಾಗವಾಗಿ ಇದೀಗ ಬಿಟ್ಟ ಕಾಯಿನ ಪ್ರಕರಣ. ಈಗಾಗಲೇ ಈ ಪ್ರಕರಣದಲ್ಲಿ ಶ್ರೀಕಿಯ ಬಂಧನ ಆಗಿತ್ತು, ಅವನನ್ನ ಜಾಮೀನಿನ ಮೇಲೆ ಹೊರಗೆ ಕಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಹ್ಯಾಕರ್ ಶ್ರೀಕಿ ಇದೀಗ ಈ ಪ್ರಕರಣವನ್ನ ಮರು ತನಿಖೆಗೆ ಆದೇಶ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಬಿಟ್ಟಕಾಯಿನ ಪ್ರಕರಣ ಮರು ತನಿಖೆಗೆ ಆದೇಶದ ಬೆನ್ನಲ್ಲೇ ಇದೀಗ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿದ್ದಾರೆ. ಎಸ್ಐಟಿ ರಚನೆ ಬೆನ್ನಲ್ಲೇ ಅಧಿಕಾರಿಗಳೊಂದಿಗೆ ಮೀಟಿಂಗ್, ಅಧಿಕಾರಿಗಳೊಂದಿಗೆ ಸಿಸಿಬಿ ಡಿಜಿ ಸಲೀಮ್ ಮಹತ್ವದ ಚರ್ಚೆ ನಡೆಸಿದ್ರು. ಅಧಿಕಾರಿಗಳೊಂದಿಗೆ ಇದೀಗ ಡಿಜಿ ಸಲೀಮ್ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಸಿಸಿಬಿ ಇಂದ ಫೈಲ್ಗಳು ಬಂದ ನಂತರ ಎಸ್ಐಟಿಯನ್ನು ರಚನೆ ಮಾಡ್ತಾರೆ. ಇದೀಗ ಎಸ್ಐಟಿ ರಚನೆಗೊಂಡಿದೆ ಬಿಟ್ ಕಾಯಿನ್ ಪ್ರಕರಣದ ಮರು ತನಿಖೆಗೆ. ಪ್ರಿಯಾಂಕರ್ಗೆ ಒಂದು ಟ್ವೀಟ್ ಮಾಡಿದ್ರು 2021. ಇದರಲ್ಲಿ ಬಿಜೆಪಿ ನಾಯಕರು ಮಾತ್ರವಲ್ಲ, ಬಿಜೆಪಿ ನಾಯಕರ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ ಅಂತ. ಇದರ ಜೊತೆಗೆ ಇವತ್ತಿನ ಮುಖ್ಯಮಂತ್ರಿ, ಅವತ್ತಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಕೂಡ ಒಂದು ಟ್ವೀಟ್ ಅನ್ನ ಮಾಡಿದ್ರು, ಈ ಪ್ರಕರಣದಲ್ಲಿ ಬಿಜೆಪಿಯ ನಾಯಕರು ಭಾಗಿಯಾಗಿದ್ದಾರೆ ಅಂತ. ಆ ಪ್ರಕರಣ ಅವತ್ತಿನಿಂದ ಇವತ್ತಿನ ತನಕವೂ ಕೂಡ ಇದೀಗ ರಾಜಕಾರಣದ ಲೇಪನವನ್ನ ಪಡೆದುಕೊಂಡಿತ್ತು. ಬಿಜೆಪಿ ನಾಯಕರು ಹೇಳ್ತಾ ಇದ್ರು ತನಿಖೆ ಮಾಡಬೇಕು ಅಂತ, ಕಾಂಗ್ರೆಸ್ ನಾಯಕರ ಒತ್ತಾಯವೂ ಕೂಡ ತನಿಖೆ ಆಗಬೇಕಂತ ಇತ್ತು. ಇದೀಗ ಎಸ್ಐಟಿ ಮೂಲಕ ನಾವು ತನಿಖೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ.